ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡುವ ನಮಸ್ಕಾರಗಳು ಮತ್ತು ಸುಸ್ವಾಗತ. ಇಂದಿನ ಸಂಚಿಕೆಯ ನಮ್ಮ ವಿಶೇಷ ಅತಿಥಿ ಜಿ ಕನ್ನಡ ವಾಹಿನಿಯಲ್ಲಿ ಡ್ರಾಮಾ ನೀರಜ್ ಸೀಸನ್ 3 ಖ್ಯಾತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಫೈನಲಿಸ್ಟ್ನಲ್ಲಿ ಬಹುಮಾನ ಗಳಿಸಿರುವ ಮತ್ತು ಡ್ಯಾನ್ಸ್ ಆ್ಯಕ್ಟಿಂಗ್ ಡ್ರಾಯಿಂಗ್ ಮಾಡೆಲಿಂಗ್ಗಳಲ್ಲಿ ವಿಶೇಷ ಸಾಧನೆ ಮಾಡಿರುವ ಮಂಡ್ಯ ನಿವಾಸಿ ಮಾಸ್ಟರ್ ಕುಶಲ್ ಗೌಡ ಅಪ್ಪಿ ಇವರನ್ನು ನಮ್ಮ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಪರಿಚಯ ಮಾಡಿಕೊಡಲು ಹರ್ಷಿಸುತ್ತೇನೆ. ಬನ್ನಿ, ಶ್ರೀ ಮಾಸ್ಟರ್ ಕುಶಲ್ ಗೌಡ ಅವರನ್ನು ಪರಿಚಯ ಮಾಡಿಕೊಡೋಣ. ನಮಸ್ಕಾರ ಮಾಸ್ಟರ್ ಕುಶಲ್ ಗೌಡ ಅವರೇ. ನಮಸ್ಕಾರ. ನಿಮಗೆ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ರಾಮಾ ಜೂನಿಯರ್ ಸೀಸನ್ 3 ಖ್ಯಾತಿಯ ಮಂಡ್ಯದ ಕುಶಲ್ ಗೌಡ. ಮೊದಲಿಗೆ ನಿಮ್ಮ ತಂದೆ ತಾಯಿ ಬಗ್ಗೆ ಊರಿನ ಬಗ್ಗೆ ದಯಮಾಡಿ ತಿಳಿಸ್ಕೊಡಿ. ನಮ್ಮ ತಂದೆ ಹೆಸರು ಪ್ರಸನ್ನ ಕುಮಾರ್ಯಲ್, ತಾಯಿ ಹೆಸರು ರೋಹಿಣಿ ಅಂತ. ನಮ್ಮ ತಂದೆ ಕಾರ್ ಡ್ರೈವಿಂಗ್ ಮಾಡ್ತಾರೆ, ಅಮ್ಮ ಹೌಸ್ ವೈಫ್. ನಿಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ. ನಾನು ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮಾಡಿದ್ದು ವಿದ್ಯಾನಿಕೇತನ್ ಸ್ಕೂಲ್ ಬೆಂಗಳೂರಲ್ಲಿ. ನಿಮ್ಮ ಕಲಾ ಚಟುವಟಿಕೆ ಯಾವಾಗಿನಿಂದ ಆರಂಭವಾಯಿತು? ನನಗೆ ಕಲಾ ಚಟುವಟಿಕೆ 6ನೇ ಕ್ಲಾಸಿಂದ ಆರಂಭ ಆಯಿತು. ಫಸ್ಟು ನಾನು ಪ್ರತಿಭಾ ಕಾರಂಜಿ ಮಾಡಿದೆ, ಛದ್ಮವೇಷ. ಅದು ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಗೆದ್ದೆ. ಆಮೇಲೆ ನಾನು ಯಾಕೆ ಆ್ಯಕ್ಟಿಂಗ್ ಮಾಡಬಾರ್ದು ಅಂತ ಆ್ಯಕ್ಟಿಂಗ್ ಶುರು ಮಾಡಿದೆ. ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋದೆ 2 ವರ್ಷ. ಆ್ಯಕ್ಟಿಂಗ್ ಕ್ಲಾಸ್ ಶುರು ಮಾಡಿ ಆನಂತರ ಡ್ರಾಮಾ ಜೂನಿಯರ್ ಸೀಸನ್ 3 ಆಡಿಷನ್ ಮಾಡಿದೆ. ಆಡಿಷನ್ ಮಾಡಿದಾಗ 1.5 ಸಾವಿರ ಜನದಲ್ಲಿ 15 ಜನ ಸೆಲೆಕ್ಟ್ ಆದ್ವಿ, ಅದರಲ್ಲಿ ನಾನು ಒಬ್ಬ. ನಿಮ್ಮ ಕಲಾ ಚಟುವಟಿಕೆ ಯಾವಾಗಿಂದ ಆರಂಭವಾಯಿತು ನಮ್ಮ ವೀಕ್ಷಕರಿಗೆ ದಯಮಾಡಿ ತಿಳಿಸ್ಕೊಡಿ. 6ನೇ ತರಗತಿ ಓದುತ್ತಿರುವಾಗ ಪ್ರತಿಭಾ ಕಾರಂಜಿ ಎಂಬ ಸ್ಪರ್ಧೆಯಲ್ಲಿ ಛದ್ಮವೇಷದಲ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರ ಆಕಿ ಅಭಿನಯಿಸಿದೆ, ಆದ್ದರಿಂದ ನನಗೆ ಪ್ರಥಮ ಸ್ಥಾನ ಗಳಿಸಿದೆ. ಮುಂದೆ ನಿಮ್ಮ ಪ್ರದರ್ಶನ ಎಲ್ಲಿ ಆಯಿತು, ಯಾವ ರಂಗಭೂಮಿಯಲ್ಲಿ ಆಯಿತು? ಆನಂತರ ರಂಗಚಕ್ರ ಅನ್ನೋ ಟೀಮ್ ಇದೆ, ಅದರಲ್ಲಿ ನಾನು ರಾಧಾ ನಿವಾಸ ನಾಟಕ ಮಾಡಿದೆ. ಅದರಲ್ಲಿ ಬಹುಮಾನ ಬಂತೆ ನಿಮಗೆ? ಅದರಲ್ಲಿ ಸ್ಟೂಡೆಂಟ್ ಅಂತ, ಬೆಸ್ಟ್ ಸ್ಟೂಡೆಂಟ್ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಮುಂದಿನ ನಿಮ್ಮ ಪ್ರದರ್ಶನ ಎಲ್ಲಾಯಿತು, ನಿಮ್ಮ ಡ್ರಾಮಾ ಜೂನಿಯರ್ ಆಡಿಷನ್ಗೆ ಏನಾದರೂ ಅಪ್ಲೈ ಮಾಡಿದ್ರ ಹೇಗೆ? ಆಡಿಷನ್ಗೆ ಅಪ್ಲೈ ಮಾಡಿದ್ದೆ, 1500 ಜನದಲ್ಲಿ 15 ಜನ ಸೆಲೆಕ್ಟ್ ಆದರು, ಅದರಲ್ಲಿ ನಾನು ಒಬ್ಬ. ಅಂದರೆ ಜಿ ಟಿ ವಿ ಕನ್ನಡ ವಾಹಿನಿಯಲ್ಲಿ ಬಹಳ ಪ್ರಖ್ಯಾತಿಯಾಗಿರ್ತಕ್ಕಂಥ ಡ್ರಾಮಾ ಜೂನಿಯರ್ಸ್ ಆಡಿಷನ್ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ರಿ. 1500 ಜನದಲ್ಲಿ 15 ಜನ ಸೆಲೆಕ್ಟ್ ಆಗಿದ್ದು, ಆ ಸೆಲೆಕ್ಟಲ್ಲಿ ನೀವು ಒಬ್ಬರಾಗಿದ್ದಿರಿ. ಹಾಂ. ಡ್ರಾಮಾ ಜೂನಿಯರ್ಸ್ ಏನೇನು ಪ್ರದರ್ಶನ ಮಾಡಿದ್ರಿ ನಿಮ್ಮಲ್ಲಿ ಆ ಕಾರ್ಯಕ್ರಮದಲ್ಲಿ? ಎಲ್ಲ ಪಾತ್ರ ಮಾಡಿದೆ, ಅದರಲ್ಲಿ ರಾಜ್ಕುಮಾರ್ ಅವ್ರ ಪಾತ್ರ ಆಗಿರ್ಬೋದು, ಯಾವುದು ರಾಜನ್ ಪಾತ್ರ, ಕವಿರತ್ನ ಕಾಳಿದಾಸ ಪಾತ್ರ, ರಾಮನ ಪಾತ್ರ, ಡಾಕ್ಟರ್ ಅಂಬೇಡ್ಕರ್ ಅವರ ಪಾತ್ರ, ಎಲ್ಲ ಪಾತ್ರ ಅಭಿನಯಿಸಿದ್ದೀನಿ. ಮುಂದೆ ನೀವು ಯಾವ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ರಿ? ಆರ್ಕಿಡ್ ಶಾಲೆ, ಆರ್ಕಿಡ್ ಸಂಸ್ಥೆನೆಲ್ಲ ಭಾಗವಹಿಸಿದ್ರ? ಹಾಂ, ಆರ್ಚಿಡ್ ಸ್ಕೂಲಲ್ಲಿ ಡ್ಯಾನ್ಸ್ ಕಾಂಪಿಟೇಷನ್ ಮಾಡಿದೆ, ಸೋಲೋ ಡ್ಯಾನ್ಸ್ ಪರ್ಫಾರ್ಮೆನ್ಸು, ಅದರಲ್ಲಿ ಫಸ್ಟ್ ಪ್ರೈಸ್ ಗಳಿಸಿದೆ. ಕಲಾನವೀನ್ ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಏನಾದರೂ ಕಾರ್ಯಕ್ರಮ ಕೊಟ್ಟಿದ್ದೀರಾ? ಹಾಂ ಸರ್, ಹೌದು, ಅಲ್ಲೂ ಕೊಟ್ಟಿದ್ದೆ. ಮಾಡ್ಲಿಂಗ್ ಕಾಂಪಿಟೇಷನ್ ಮಾಡಿದೆ. ಯಾವುದು, ಎಲ್ಲಿ? ವರ್ಲ್ಡ್ ಸೌತ್ ಇಂಡಿಯಾ, ಅಂದರೆ ವರ್ಲ್ಡ್ ಸೌತ್ ಇಂಡಿಯಾ ಕಾಂಪಿಟೇಷನ್ ಮಾಡಿದಾಗ ಫಸ್ಟ್ ಪ್ರೈಸ್ ಗೆದ್ದೆ. ಕಲಾನವೀನಲ್ಲಿ ಬೇರೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಿದ್ದೀರಾ? ಆಮೇಲೆ ಮಾಡ್ಲಿಂಗೇ ಮಾಡಿರೋದು ಸರ್ ಹತ್ರ, ಆಮೇಲೆ ಫಸ್ಟ್ ರನ್ನರ್ ಅಪ್ ಬಂತು ಅದರಲ್ಲಿ, ಅದು ಬರೀ ಮಾಮೂಲಿ ಸರ್, ಕರ್ನಾಟಕ ಆ ಥರ. ಮತ್ತೆ ಇನ್ಯಾವ ಕಾಂಪಿಟೇಷನಲ್ಲಿ ತಾವು ಭಾಗವಹಿಸಿದ್ರಿ? ಕಲಾನವೀನ್ ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ 2018ರಲ್ಲಿ ಫಸ್ಟ್ ರನ್ನರ್ ಅಪ್ ಬಂತು, ಸೂಪರ್ ಕಿಡ್ ಅಂತ ಅವಾರ್ಡ್ ಕೂಡ ಬಂತು. ನಂತರ ಬೆಳದಿಂಗಳ ಸಾಹಿತ್ಯ ಸಮ್ಮೇಳನ, ಅಂದರೆ ತುಳು ಸಾಹಿತ್ಯ ಸಮ್ಮೇಳನದಲ್ಲಿ ಕರ್ನಾಟಕ ಪ್ರತಿಭಾರತ್ನ ಗೌರವ ಪ್ರಶಸ್ತಿ ಸಿಕ್ಕಿದೆ. ಏನು ಪ್ರದರ್ಶನಕ್ಕೆ ಸಿಕ್ಕಿದೆ? ಅದು ಆ್ಯಕ್ಟಿಂಗ್ ಪ್ರದರ್ಶನ, ಅಂದರೆ ಅಭಿನಯ. ನಿಮಗೆ ಡ್ರಾಯಿಂಗ್ನಲ್ಲಿ ಆಸಕ್ತಿ ಇದೆಯಾ? ಹಾಂ ಸರ್, ಇದೆ. ಏನೇನು ಡ್ರಾಯಿಂಗ್ ಮಾಡ್ತೀರಿ ತಾವು? ನಾನು ಎಲ್ಲ ಥರ ಡ್ರಾಯಿಂಗು ಮಾಡ್ತೀನಿ ಸರ್. ಲ್ಯಾಂಡ್ಸ್ಕೇಪು, ಪೋರ್ಟ್ರೇಟು ಎಲ್ಲ ಮಾಡ್ತೀರಾ? ಹಾಂ, ಎಲ್ಲ ಸರ್, ಎಲ್ಲ ಮಾಡ್ತೀನಿ. ಇದರಲ್ಲಿ ಏನಾದರೂ ಪ್ರೈಜಸ್ ಬಂದಿದೆಯಾ? ಆ ಡ್ರಾಯಿಂಗ್ನಲ್ಲಿ ಬಂದಿದೆ ಸರ್, ಅದು ಸ್ಕೂಲಿಂದನೇ ಹೋಗಿದ್ದು, ಅದರಲ್ಲೂ ಫಸ್ಟ್ ಪ್ರೈಸ್ ಬಂದಿದೆ. ಸೋಲೋ ಡ್ಯಾನ್ಸಲ್ಲಿ ಆಸಕ್ತಿ ಉಂಟು ನಿಮಗೆ? ಹಾಂ ಸರ್, ಇದೆ. ಎಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಿ ಸೋಲೋ ಡ್ಯಾನ್ಸು? ನಾನು ಸೋಲೋ ಡ್ಯಾನ್ಸ್ನ ಫಸ್ಟು ನಾನು ಕಲ್ತಿದ್ದು ಡ್ಯಾನ್ಸ್ ಅಂದರೆ ಕಲಾನವೀನ್ ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ 2 ವರ್ಷ ಮಾಡಿದೆ. ಅದನ್ನ ಅಲ್ಲಿ ಪುನೀತ್ ಸರು, ಕುಮಾರ್ ಸರ್ ಹೇಳ್ಕೊಟ್ರು. ಆನಂತರ ಆಲ್ಫಾ ಡ್ಯಾನ್ಸ್ ಕ್ಲಾಸಲ್ಲಿ ವಿಜಿ ಮಾಸ್ಟ್ರು, ಶಶಿ ಮಾಸ್ಟ್ರು, ಹರ್ಷ ಮಾಸ್ಟ್ರು, ಹರ್ಷ ಅಣ್ಣ ಎಲ್ಲರೂ ಹೇಳ್ಕೊಟ್ಟಿದ್ದಾರೆ. ಇವರೆಲ್ಲ ನನ್ನ ಗುರುಗಳು. ನೆಕ್ಸ್ಟ್ ಕಲಾ ನವೀನದಲ್ಲಿ ಬೇರೆ ಏನಾದರೂ ಪ್ರೋಗ್ರಾಮ್ ಮಾಡಿದ್ರಾ? ಆನಂತರ ಮಾಡ್ಲಿಂಗೇ ಅವ್ರ ಹತ್ರ ಮಾಡಿರೋದು, ಮಾಡ್ಲಿಂಗೇ ಸರ್. ಬ್ಯೂಟಿ ವಿತ್ ಪೆಗ್ಮೆಂಟ್, ಬ್ಯೂಟಿ ಪೆಗ್ಮೆಂಟು ಮಾಡಿದೆ ಸರ್.
ಬ್ಯೂಟಿ ಪಿಗ್ಮೆಂಟಲ್ಲೂ ಫಸ್ಟ್ ರನ್ನರ್ ಅಪ್ಪೇ ಬಂತು. ಇದರ ನಂತರ ಕಲಾನವೀನಲ್ಲಿ 2020 ಪ್ರೈಸ್ ಬಂತ ನಿಮಗೆ ಮಾಡೆಲಿಂಗಲ್ಲಿ. ಹಾಂ ಸರ್ ಬಂದಿದೆ. ಮುಂದಿನ ಪ್ರದರ್ಶನಗಳೇನು? ಕರ್ನಾಟಕ ರಾಜ್ಯ ಕಲಾವಿದರ ರಕ್ಷಣಾ ವೇದಿಕೆಯನ್ನು ಪ್ರದರ್ಶನ ಮಾಡಿದ್ರ? ಹಾಂ ಸರ್ ಮಾಡಿದೆ. ಅದರಲ್ಲಿ ಅಭಿನಯ ಮಾಡಿದೆ ಸರ್, ಏಕಪಾತ್ರ ಅಭಿನಯ ಮಾಡಿದೆ. ನೆಕ್ಸ್ಟ್ ಕನಸಿನ ಭಾರತ ಅದಲ್ಲೇನಾದರೂ ಆರ್ಟಿಕಲ್? ಹಾಂ ಸರ್ ಹಾಂ ಮಾಡಿದೆ, ಆರ್ಟಿಕಲ್ ಬರೆದಿದ್ದಾರೆ. ಕನಸಿನ ಭಾರತ ಪತ್ರಿಕೆಯಲ್ಲಿ ಮ್ಯಾಗಜೈನಲ್ಲಿ ನಿಮಗೆ ಮ್ಯಾಗಜೈನ್ಗಳಲ್ಲಿ ಏನಾದರೂ ನಿಮ್ಮ ಬಗ್ಗೆ ಆರ್ಟಿಕಲ್ ಏನಾದರೂ ಬಂದಿದೆಯಾ? ಹಾಂ ಸರ್, ಬಾಲ ಬಹುಮುಖ ಪ್ರತಿಭೆ ರಾಕ್ ಸ್ಟಾರ್ ಕುಶಾಲ್ ಗೌಡ. ಯಾವ ಪತ್ರಿಕೆಯಲ್ಲಿ ಬಂದಿದೆ? ಕನಸಿನ ಭಾರತ ಪತ್ರಿಕೆ ಬಂದಿದೆ. ಅದ್ರ ಬಗ್ಗೆ ಏನೇನು ಡೀಟೇಲ್ಸ್ ಹಾಕಿದ್ದೀರ ಅದರಲ್ಲಿ? ಸರ್ ಅದೇ ಅಭಿನಯ ಮಾಡ್ತಾನೆ, ಡ್ಯಾನ್ಸು, ಆ್ಯಕ್ಟಿಂಗು, ಮಾಡ್ಲಿಂಗು, ಈ ಥರ ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದಾನೆ ಅಂತ ಆರ್ಟಿಕಲ್ ಬರೆದಿದ್ದಾರೆ ಸರ್. ಅಂದರೆ ಕನಸಿನ ಭಾರತ ಪತ್ರಿಕೆಯಲ್ಲಿ ನೀವು ಮಾಡ್ತಾ ಇರತಕ್ಕಂಥ ಕಲಾ ಚಟುವಟಿಕೆ ನಿಮಗೆ ಪ್ರೋತ್ಸಾಹ ಕೊಡೋದಕ್ಕೋಸ್ಕರವಾಗಿ, ಜನರಿಗೆ ಗೊತ್ತಾಗೋಕ್ಕೋಸ್ಕರವಾಗಿ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದಾರೆ. ಹೌದು ಸರ್ ಹೌದು. ಡ್ಯಾನ್ಸ್ ರೆವಲ್ಯೂಷನ್ ಆನ್ಲೈನ್ ಟ್ಯಾಲೆಂಟ್ ಹಂಟಲ್ಲಿ ಏನಪ್ಪ ಭಾಗವಹಿಸಿದ್ದೀರ ತಾವು? ಹಾಂ ಸರ್ ಭಾಗವಹಿಸಿದ್ದೀನಿ. ನಾನು ಥರ್ಡ್ ಪ್ರೈಸ್ ಅಂದರೆ ತೃತೀಯ ಸ್ಥಾನ ಗಳಿಸಿದೆ. ಇಷ್ಟೆಲ್ಲ ಬಹುಮಾನಗಳನ್ನು ಗಳಿಸಿರಿ ತಾವು, ಸಾಧನೆ ಮಾಡಬೇಕು ಅಂತ ಹೇಗೆ ಸಾಧ್ಯವಾಯಿತು ನಿಮಗೆ? ಸರ್ ನನ್ನ ತಾಯಿ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಸ್ಕೂಲ್ನಲ್ಲಿ ಕಾಲೇಜ್ಗಳಲ್ಲಿ ಡ್ಯಾನ್ಸ್ಗಳನ್ನ ಮಾಡ್ಕೊಬಂದರು, ತಾಯಿಯಿಂದ ನನಗೆ ಬಂದಿದೆ ಸರ್. ನಾವು ಅದನ್ನು ತೋರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಕಲೆನ. ಅಂದರೆ ನಿಮ್ಮ ಮೊದಲ ಗುರು ನಿಮ್ಮ ತಾಯಿ? ಹೌದು ಸರ್. ಅವರಿಗೆ ಪ್ರೋತ್ಸಾಹ ಕೊಟ್ಟು ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ ಅಂತ ಬೆಳೆಯೋದಕ್ಕೆ ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಹೌದು ಸರ್ ಹೌದು. ನಿಮ್ಮ ಕುಟುಂಬದಲ್ಲಿ ಇನ್ಯಾರಾದ್ರು ಕಲಾವಿದರಿದ್ದಾರಾ? ಸರ್ ಇನ್ಯಾರೂ ಇಲ್ಲ, ತಾಯಿ ಒಬ್ಬರೇ ಸರ್. ಮುಂದೆ ನೀವೇನಾಗಬೇಕು ಅಂತ ನಿಮ್ಮದು ಗುರಿ ಇದೆ? ಸರ್ ಮುಂದೆ ನಾನೊಬ್ಬ ಒಳ್ಳೆ ಪ್ರಜೆ ಆಗಬೇಕು ಮತ್ತು ಒಬ್ಬ ಒಳ್ಳೆ ಕಲಾವಿದನಾಗಬೇಕು ಅಂತ ಆಸೆ ಇದೆ ಸರ್. ಯಾವ್ದರ ಕಲಾವಿದ ಆಗಬೇಕು? ನಟನೇನೋ ಅಥವಾ ಡ್ರಾಯಿಂಗ್ ಅಂತನೋ ಯಾವುದು, ಅದ್ರ ಬಗ್ಗೆ ನಿಮಗೆ ತುಂಬ? ಸರ್ ಎಲ್ಲ ಸರ್, ಎಲ್ಲ ಎಲ್ಲ ರೀತಿಯ ಕಲಾ ಪ್ರಕಾರಗಳು ಆಸಕ್ತಿ ಉಂಟು. ಹೌದು ಸರ್ ಹೌದು. ನಿಮ್ಮ ಸಾಧನೆ ಬಗ್ಗೆ ನಿಮ್ಮ ತಂದೆ ತಾಯಿ ಅವರ ಅಭಿಪ್ರಾಯಗಳು ಏನು? ಸರ್ ಅವರು ತುಂಬ ಖುಷಿ ಪಡ್ತಾರೆ ಸರ್, ಮತ್ತು ಹಿಂದೆಗಡೆ ನೀವು ಬೆನ್ನಿಂದ ನಿಂತು ಪ್ರೋತ್ಸಾಹ ಕೊಡ್ತಾರೆ ಸರ್. ನಿಮ್ಮ ಮುಂದೆ ನೀವು ಏನು ಮಾಡಬೇಕು ಅಂತ ಇದ್ದೀರಾ ವಿದ್ಯಾಭ್ಯಾಸ ಸಂಪಟ್ಟಂಗೆ? ಸರ್ ವಿದ್ಯಾಭ್ಯಾಸದಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸರ್. ರೈತರಿಗೆ ಹೊಸ ಹೊಸ ಮಾಡೆಲ್ಗಳನ್ನ ಕೊಟ್ಟು ರೈತರಿಗೆ ನೆರವಾಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಸರ್. ಈಗ ರೈತರಿಗೆ ಹೊಸ ಹೊಸ ಆಧುನಿಕ ತಂತ್ರಜ್ಞಾನದಲ್ಲಿ ಬೇಸಾಯ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ಇಂಜಿನಿಯರ್ ಆಗಿ ಅದನ್ನು ವಿದ್ಯೆಗಳನ್ನು ಕಲಿತ್ಕೊಂಡು ಹೊಸ ಹೊಸ ಉಪಕರಣಗಳನ್ನು ತಯಾರು ಮಾಡಿ ರೈತರಿಗೆ ನೆರವಾಗಬೇಕು ಅಂತ ನೀವು ಇಷ್ಟಪಟ್ಟಿದ್ದೀರಾ? ಹೌದು ಸರ್. ಆಯಿತು, ಈಗ ನೀವು ಇಂಜಿನಿಯರ್ ಆಗಿಬಿಟ್ರೆ ನೀವು ನಿಮ್ಮ ಕಲಾ ಪ್ರವೃತ್ತಿಯನ್ನು ಏನು ಮಾಡ್ತೀರಿ? ಕಲಾ ಪ್ರವೃತ್ತಿನೂ ಮುಂದೆ ಹೊರಿಸ್ಕೊಂಡು ಹೋಗ್ತೀನಿ ಸರ್. ಬಿಡುವಿನ ಹೇಳಲ್ಲಿ ಕಲಾ ಪ್ರವೃತ್ತಿನ ಮುಂದೆ ಹೊರಿಸ್ಕೊಂಡು ಹೋಗ್ತೀರಾ? ಹೌದು ಸರ್ ಹೌದು. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನೀವು ಏನು ಹೇಳಕ್ಕೆ ಬರುತ್ತೀರಾ? ನೀವು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹೀಗೆ ಆಶೀರ್ವದಿಸ್ತೀರಿ, ಹೀಗೆ ನನಗೆ ಪ್ರೋತ್ಸಾಹ ಮಾಡ್ತಾ ಇರಿ, ಸದಾ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ. ಚಲನಚಿತ್ರಗಳಲ್ಲಿ ನಡೆಸಿದ್ದೀರಾ? ಯಾವ ಚಿತ್ರದಲ್ಲಿ ನಟನೆ ಮಾಡಿದ್ದೀರಾ ತಾವು? ಸರ್ ಮೂರು ಚಿತ್ರಗಳಲ್ಲಿ ಮಾಡಿದ್ದೀನಿ. ಹೆಸರಿಟ್ಟಿಲ್ಲ ಸರ್, ಪ್ರೊಡಕ್ಷನ್ ನಂಬರ್ ಒನ್. ಅದರಲ್ಲಿ ಯಾವ ಪಾತ್ರ ಮಾಡಿದ್ದೀರಿ ತಾವು? ಸರ್ ಚಿಕ್ಕಣ್ಣವ್ರ ಜೊತೆ ಮಾಡಿದ್ದೀನಿ, ಫ್ರೆಂಡ್ ಕ್ಯಾರೆ ಚಿಕ್ಕಣ್ಣವ್ರಿಗೆ ಒಬ್ಬರು ಸಪೋರ್ಟಿವ್ ಆಗಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆನಂತರ ಇನ್ನು ಎರಡು ಮೂವಿನೂ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದೀನಿ ಸರ್. ರಂಗಭೂಮಿಲಿ ನಾಟಕದ ಬಗ್ಗೆ ಕೂಡ ಆಸಕ್ತಿ ಇದೆಯಾ? ಹಾಂ ಸರ್ ಇದೆ. ಯಾವ ಥರ ರಂಗಭೂಮಿ ಪಾತ್ರ ಮಾಡಬೇಕು ಅಂತ ಇಷ್ಟಪಡ್ತಿರ್ತಾವು? ಸರ್ ನಾಟಕ ಯಾವ ಥರನಾದರೂ ಮಾಡ್ತೀನಿ ಸರ್, ಆದರೆ ನಾನು ರಾಧಾ ನಿವಾಸ ನಾಟಕ ಮಾಡಿದೆ, ಅದರಲ್ಲಿ ಬುಳ್ಳ ಅನ್ನೋ ಪಾತ್ರ ಮಾಡಿದೆ ಸರ್. ಮತ್ತು ಕಿರುಚಿತ್ರದಲ್ಲಿ ಅಭಿನಯ ಮಾಡೋಕೆ ಆಸಕ್ತಿ ಇದೆಯಾ? ಮತ್ತು ವೆಬ್ ಸೀರೀಸಲ್ಲಿ ಅಭಿನಯ ಮಾಡೋಕೆ ಆಸಕ್ತಿ ಇದೆ ನಿಮಗೆ? ಹೌದು ಸರ್ ಇದೆ. ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ತಾವು ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀರಿ ತಾವು? ಸರ್ ಏನೂ ಇಲ್ಲ ಸರ್, ಹೀಗೆ ಆಶೀರ್ವದಿಸ್ತೀರಿ, ಸದಾ ಕಾಲ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ. ಈಗ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಹಿರಣ್ಯಕಶ್ಯಪ ಪಾತ್ರ ಒಂದು ಡೈಲಾಗ್ ಹೇಳ್ತೀನಿ. ಏನು ಬಗುಳಿದೆಯೋ ಕುನ್ನೆ, ಊರ್ಧ್ವ ಲೋಕಂಗಳೇಳು ಅದೋ ಲೋಕಂಗಳೇಳು, ಒಟ್ಟು ಚತುರ್ದಶ ಲೋಕಗಳನ್ನು ನಲುಗಾಡಿಸಿ ಹರಿಹರ ವಿರಂಚಿ ನರ ಸುರಾದಿಗಳಿಂದ ಮರಣಮಿಲ್ಲೆಂದು ವರ ಪಡೆದು ಇಂದ್ರಾದಿ ದಿಕ್ಪಾಲಕರಿಂದಲೂ ಯಕ್ಷ ಗಂಧರ್ವ ಕಿನ್ನರ ಕೆಂಪುರುಷಾದಿಗಳಿಂದಲೂ
ಸೇವಾ ಕೈನ್ಕಾಡಿಕೊಂಡು ಮೆರೆಯುತ್ತಿರುವ ಈ ಅಸುರ ಚಕ್ರವರ್ತಿ ತ್ರಿಲೋಕಮಲ್ಲ ಅಜಾತ ಶತ್ರುವೆಂಬ ಬಿರುದಾಂಕಿತನಾದ ಸಾಮ್ರಾಟ್ ಹಿರಣ್ಯಕಶ್ಯಪನಿಗೆ ಬುದ್ಧಿವಾದ ಪೇಳುವೆಯ ಯಾವ ತ್ರಿಭುವನಮಲ್ಲ ಸರ್ವ ಸಂಪದ ಲೋಲ ರಣಪ್ರಚಂಡ ಹರಿರಾಯರ ಗಂಡ ಈ ಹಿರಣ್ಯಕಶ್ಯಪ ಆ ಮೂರ್ಖ ವಿಷ್ಣುವಿನಿಗೆ ಶರಣಾಗತನಾಗಬೇಕೆ? ಅದೋ ನನ್ನ ಸಹೋದರ ಹಿರಣ್ಯಾಕ್ಷಣ ಕುಟಿಲತನದಿಂದ ಕೊಂದ ಸುರಾದಾಮನಿಗೆ ಛಿ ನಾನ್ಗೇಡು ಕುಮಾರ ಪ್ರಹ್ಲಾದ ಈ ನುಡಿಯ ನೀನಲ್ಲದೆ ಮತ್ತಾರಾದರೂ ಉಸಿರಿದ್ದರೆ ಈ ಗದಯಂ ಘಾತಿಸಿ ಅವರ ಕರುಳಂ ಬಗೆದು ಕೆನ್ನೆತ್ತರಂ ಘಟಘಟನೆ ಕುಡಿದು ಬಿಡುತ್ತಿದ್ದೆ, ಇಲ್ಲವೇ ಶ್ವಾನ ಜಂಬುಕ ಗುರುದಾದಿಗಳಿಗೆ ರಸದೂತನವನ್ನು ಬಿಡಿಸುತ್ತಿದ್ದೆ. ಮಗನೆಂಬ ವಾತ್ಸಲ್ಯದಿಂದ ನೀಗೈದ ಅಕ್ಷಮ್ಯ ಅಪರಾಧವಂ ಕ್ಷಮಿಸುತ್ತಿದ್ದೇನೆ. ಮಗದೊಮ್ಮೆ ನನ್ನೆದುರಲ್ಲಿ ನನ್ನ ಆ ಜನ್ಮ ವೈರಿ ವಿಷ್ಣುವಿನ ನಾಮಸ್ಮರಣೆ ಮಾಡಿಯೇ ಎಚ್ಚರ. ಧನ್ಯವಾದ. ಇವಾಗ ನಾನು ದರ್ಶನ ಡೈರ ಕೇಳ್ತೀನಿ, ರಾಬರ್ಟ್ ಫಿಲಮ್ದು. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವತ್ರ ಸರ್ವ ಸ್ವತಂತ್ರನಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳನ್ನೇ ಚೆಂಡಾಡಬಲ್ಲ ದಂಡು ದಾಳಿಗಳಿಗೆ ಮೊಂಡ ನಾಯಕನಾದ ಗಂಡೆದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ಧನ್ಯವಾದ. ಇವಾಗ ನಾನು ಯಶ್ ಅವ್ರದ್ದು KGF ಫಿಲಮ್ದು ಒಂದು ಡೈಲಾಗ್ ಹೇಳ್ತೀನಿ. ಟ್ರಿಗರ್ ಮೇಲೆ ಬೇರೆ ಇಟ್ಟವರೆಲ್ಲ ಶೂಟ್ ಆಗೋಕ್ಕಾಗಲ್ಲ, ಹುಡುಗಿರ ಮೇಲೆ ಕೈ ಇಟ್ಟವರೆಲ್ಲ ಗಂಡ್ಸಾಗೋಕ್ಕಾಗಲ್ಲ. ನನ್ನ ಯೋಗ್ಯತೆ ಏನು ಅಂತ ನನ್ನ ಪ್ರೀತಿಸೋರ್ಗೆ ಬಿಟ್ಟು ಬೇರೆ ಯಾರಿಗೂ ಅರ್ಥ ಆಗಲ್ಲ. ಧನ್ಯವಾದಗಳು. ನಾನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಒಂದು ಡೈಲಾಗ್ ಹೇಳ್ತೀನಿ. ಈ 6 mm ಬುಲೆಟ್ ನನ್ನ ಬೀಳ್ಸೋ ತಾಕತ್ತಿಲ್ಲ, ಆದರೆ ಈ 3.5 kg ಮುಷ್ಟಿಗೆ ನಿನ್ನ ಮಣ್ಣಲ್ಲಿ ಮುಚ್ಚೋ ತಾಕತ್ತಿದೆ. ಈ ಕೈ ಕರ್ನಾಟಕದ ಆಸ್ತಿ, 5 ಬೆರಳಲ್ಲಿರೋದು, 5 ಕೋಟಿ ಕನ್ನಡಿಗ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದರೆ ಎದ್ದು ಬಂದಿರೋ ಚರಿತ್ರೆನೇ ಇಲ್ಲ. ಇವಾಗ ನಾನು ಅಂಬರೀಷ್ ಅವ್ರದ್ದು ಒಂದೇ ಎಲ್ಲ ಕೇಳ್ತೀನಿ. ಮೇರ ಸಪ್ಪುನ ಕಿರಾಣಿ ಕಬ್ ಆಯಕಿತ್ತು, ಏ ಬುಲ್ ಬುಲ್ ಮಾತಾಡಕ್ಕಿಲ್ವಾ? ಇಲ್ಲಿಯವ್ರಿಗೆ ಅಭಿನಯ ಮಾಡಿ ತೋರಿಸಿದ್ದೀರಾ, ಅಭಿನಯಕ್ಕೆ ನಿಮಗೆ ಯಾರು ಸ್ಫೂರ್ತಿ? ನಿಮಗೆ ಎಲ್ಲ ಹಿರಿಯರು ಕಲಾವಿದರು. ಹಿರಿಯ ಕಲಾವಿದರು ಅಂದರೆ ಯಾರ್ಯಾರು? ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಅಂಬರೀಷ್ ಅವರಾಗಿರ್ಬೋದು, ಇನ್ನು ಹಲವಾರು ಜನರಿದ್ದಾರೆ. ಶಂಕರ್ ಆಗಿರ್ಬೋದು. ಎಲ್ಲ ಕಲಾವಿದರು ತಾವು ಇನ್ಸ್ಪಿರೇಷನ್ ಆಗಿ ಅಭಿನಯ ಮಾಡೋದಕ್ಕೆ ನಿಮಗೆ ಉತ್ಸಾಹ ಬಂದಿದೆ ನಿಮಗೆ? ಹೌದು ಸರ್, ಹೌದು. ಈ ಡ್ಯಾನ್ಸ್ ಕೂಡ ಮಾಡಬಲ್ಲರಾಗಿದ್ದೀರಾ? ಹಾಂ ಸರ್, ಹೌದು. ಯಾವ್ಯಾವ ಡ್ಯಾನ್ಸ್ ಮಾಡ್ತೀರಿ ನೀವು? ಸರ್, ಎಲ್ಲ ಥರ ಡ್ಯಾನ್ಸು ಮಾಡ್ತೀನಿ. ವೆಸ್ಟರ್ನು, ಹಿಪ್ ಹಾಪು, ಫೋಕು, ಎಲ್ಲ ಥರ ಮಾಡ್ತೀನಿ ಸರ್. ನಮ್ಮ ವೀಕ್ಷಕರಿಗೋಸ್ಕರ ಒಂದು ಡ್ಯಾನ್ಸ್ ತುಣುಕು ಮಾಡಿ ತೋರಿಸ್ತೀರಾ? ಹಾಂ ಸರ್, ಮಾಡ್ತೀನಿ. ಇವಾಗ ಇನ್ಸ್ಪಿರೇಷನ್ ಬಂದು ನನಗೆ ಪುನೀತ್ ರಾಜ್ಕುಮಾರ್ ಮತ್ತು ಮೈಕಲ್ ಜಾಕ್ಸನ್ ಅವರು. ಮೈಕಲ್ ಜಾಕ್ಸನ್ ಅವರು ಎಲ್ರಿಗೂ ತುಂಬ ಇನ್ಸ್ಪಿರೇಷನ್ ಆಗಿದ್ದಾರೆ. ಹಾಂ, ನಿಮಗೂ ಕೂಡ ಇನ್ಸ್ಪಿರೇಷನ್ ಆಗಿದ್ದಾರಾ? ಹೌದು ಸರ್, ಹೌದು. ಆಯ್ತು, ಒಂದು ನಮ್ಮ ವೀಕ್ಷಕರಿಗೋಸ್ಕರವಾಗಿ ಒಂದು ಡ್ಯಾನ್ಸ್ ತುಣುಕನ್ನು ಮಾಡಿ ನಮಗೆ ತೋರಿಸ್ಬೇಕು. ಹಾಂ ಸರ್.
ನನ್ನ ಪ್ರತಿಭೆಯನ್ನು ಗುರುತಿಸಿ ಮಾತಾಡಲು ಅವಕಾಶ ಕೊಟ್ಟಂತಹ ಆದಿತ್ಯ ಲೋಕೇಶರ್ ಹಾಗೂ ಅವರ ಯೂಟ್ಯೂಬ್ ಚಾನೆಲ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು ಈ ಚಾನೆಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ಜನದ ಎಲ್ಲ ಜನರು ನನಗೆ ಆಶೀರ್ವದಿಸಿ ಸದಾಕಾಲ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ ಧನ್ಯವಾದಗಳು ಜೈ ಆಂಜನೇಯ ಪ್ರಿಯ ವೀಕ್ಷಕರೆಲ್ಲರೂ ಕೂಡ ಮನವಿ ಮಾಡ್ಕೊಳ್ತಾ ಇದೀನಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಲ್ಲಿರೋ ವಿಡಿಯೋಸ್ ಗಳನ್ನು ನೋಡಿ ನಿಮ್ಮ ಪರಿಚಿತರಿಗೆ ನೀವು ಅದನ್ನ ಹಂಚಿ ಯಾಕೆಂದ್ರೆ ಅವರು ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಕೊಡ್ತಾ ಹೋಗ್ತಾರೆ ಆ ಕಾರ್ಯಕ್ರಮದ ಜೊತೆಗೆ ಹಲವು ಕಿರುಚಿತ್ರಗಳನ್ನು ನಿರ್ದೇಶನ ಮಾಡಿ ಪ್ರಸಾರ ಮಾಡ್ತಾ ಇದ್ದಾರೆ ಹಾಗೆ ನಮ್ಮಂತ ಕಲಾವಿದರ ಪರಿಚಯ ಕೂಡ ಅವರು ಮಾಡ್ಕೊಡ್ತಿದ್ದಾರೆ ಅಲ್ದೇನೆ ಇಂಟರ್ವ್ಯೂಸ್ ಮಾಡ್ತಾರೆ ಮತ್ತು ಅನೇಕ ಸಾಕ್ಷ್ಯಚಿತ್ರಗಳನ್ನು ತಯಾರ ಮಾಡ್ತಾ ಇದ್ದಾರೆ ಹಾಗಾಗಿ ನೀವೆಲ್ಲ ದಯವಿಟ್ಟು ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತೆ ಅವರಿಗೆ ಎನ್ಕರೇಜ್ ಮಾಡಬೇಕು ಅಂತ ನಾನು ಮತ್ತೊಮ್ಮೆ ಪ್ರಾರ್ಥಿಸಿಕೊಳ್ಳುತ್ತೇನೆ ಸಬ್ಸ್ಕ್ರೈಬ್ ಮಾಡ್ತಿರಲ್ವಾ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್